ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಸೊ ನೋಡಿ ಸ್ನೇಹಿತರೆ, ನಾನು ಇವತ್ತು ಸಂಜೆ 7 ಗಂಟೆಗೆ ಫೇಸ್ಬುಕ್ ಲೈವ್ ಬರೋಣ ಅಂತ ಅನ್ಕೊಂಡಿದ್ದೀನಿ, ಓಕೆನಾ? ಹಾಂ, ಇನ್ನೂ ಯೂಟ್ಯೂಬಲ್ಲಿ ವಿಡಿಯೋಗಳು ನೋಡಿ ಅಥವಾ ಫೇಸ್ಬುಕ್ಕಲ್ಲಿ ವಿಡಿಯೋಗಳು ನೋಡ್ತಾ ಇದ್ದೀರಾ ಇಲ್ಲ ಅಂತಲ್ಲ. ಸೊ ನಮ್ಮ ವಿಡಿಯೋಗಳು ನೋಡಿನೂ ಇನ್ನೂ ಏನಾದರೂ ನಿಮಗೆ ಡೌಟ್ ಇತ್ತು, ಇನ್ನೂ ಏನೋ ಕ್ಲಾರಿಫಿಕೇಶನ್ ಸಿಕ್ಕಿಲ್ಲ ಅಂತಂದರೆ, ಇವತ್ತು ಸಂಜೆ 7 ಗಂಟೆಗೆ ಫೇಸ್ಬುಕ್ಕಲ್ಲಿ ಲೈವ್ ಬರ್ತಾ ಇದ್ದೀನಿ, ಓಕೆನಾ? ಸೊ ಈ ವಿಡಿಯೋ ಯೂಟ್ಯೂಬಲ್ಲಿ ನೋಡ್ತಾ ಇರೋರು ಕನ್ಫ್ಯೂಸ್ ಮಾಡ್ಕೋಬೇಡಿ, ಯೂಟ್ಯೂಬ್ ಲೈವ್ ಬರ್ತಾರೆ ಅಂತ ಲಾಸ್ಟ್ ಟೈಮು ಸುಮಾರು ಜನ ಕಾಯ್ತಾ ಇದ್ದಾರೆ. ನಾನು ಫೇಸ್ಬುಕ್ ಲೈವ್ ಬರ್ತೀನಿ ಅಂತ ಹೇಳಿದ್ದೆ, ಅಣ್ಣ ನೀವು ಯೂಟ್ಯೂಬಲ್ಲಿ ಲೈವ್ ಬಂದಿಲ್ಲ ಅಂತ ಸುಮಾರು ಜನ ಕಮೆಂಟ್ಸ್ ಹಾಕಿದ್ರೆ, ಓಕೆನಾ? ಕನ್ಫ್ಯೂಸ್ ಮಾಡ್ಕೋಬೇಡಿ, ಇವತ್ತು ಸಂಜೆ 7 ಗಂಟೆಗೆ ಫೇಸ್ಬುಕ್ಕಲ್ಲಿ ಲೈವ್ ಬರ್ತಾ ಇದ್ದೀನಿ, ಓಕೆನಾ? ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನಮ್ಮ ಫೇಸ್ಬುಕ್ ಪೇಜ್ ಯಾರಾದರೂ ಫಾಲೋ ಮಾಡ್ಕೊಂಡಿಲ್ಲ ಅಂತಂದರೆ, ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಕೆಳಗಡೆ ನಾನು ಫೇಸ್ಬುಕ್ ಲಿಂಕ್ನ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡ್ಕೊಳ್ಳಿ. ಫಾಲೋ ಮಾಡ್ಕೊಂಡಿದ್ದಾದಮೇಲೆ ಸಂಜೆ 7 ಗಂಟೆಗೆ ಫೇಸ್ಬುಕ್ ಲೈವಲ್ಲಿ ಏನಾದ್ರು ಡೌಟ್ಸ್ ಇದ್ದರೆ ಮಾತಾಡೋಣ ಅಂತೆ. ಆಮೇಲೆ ಸುಮಾರು ಜನ ಸ್ನೇಹಿತರು, ಅಣ್ಣ ನಿಮ್ಮ ನಂಬರ್ ಕೊಡಿ, ದಯವಿಟ್ಟು ನಿಮ್ಮ ಹತ್ರ ಮಾತಾಡಬೇಕು, ನಮಗಿನ್ನೂ ಡೌಟ್ಸ್ಗಳಿದೆ ಅಂತ ಹೇಳ್ತಿದ್ರಿ. ನಾನು ಇನ್ನೊಂದು ಸಪ್ರೇಟ್ ನಂಬರ್ ತೊಗೊಂಡು ಕೊಡೋಣ ಅಂತಿದ್ದೀನಿ ನಿಮಗೆ, ಯಾಕಂದರೆ ಈಗ ನಾನು ಯೂಸ್ ಮಾಡ್ತಿರೋ ಪರ್ಸನಲ್ ನಂಬರ್ ಕೊಟ್ಟರೆ ನನಗೆ ತುಂಬ ಬುಕ್ಕಿಂಗ್ಸ್ಗಳು ಬರ್ತಾ ಇರುತ್ತೆ, ಮತ್ತು ನಾನು ಕೆಲವೊಂದು ಸತಿ ತುಂಬ ಬ್ಯುಸಿ ಆಗಿದ್ದಾಗ ನೀವು ಕಾಲ್ ಮಾಡಿದಾಗ ರಿಸೀವ್ ಮಾಡೋಕ್ಕಾಗಲ್ಲ. ಸೊ ನಮ್ಮ ಸ್ನೇಹಿತರಿಗಂತಲೇ ಸಪ್ರೇಟಾಗಿ ಒಂದು ನಂಬರ್ ತೊಗೊಂಡು ನಿಮ್ಗೆ ಶೇರ್ ಮಾಡ್ತೀನಿ ಆದಷ್ಟು ಬೇಗ. ಇನ್ನೂ ಏನಾದರೂ ಅರ್ಜೆಂಟಾಗಿ ನೀವು ನನ್ನ ಹತ್ರ ಮಾತಾಡಬೇಕು ಅಂತಿದ್ದರೆ ಫೇಸ್ಬುಕ್ ವೀಡಿಯೋದಲ್ಲಿ ನಿಮ್ಮ ನಂಬರ್ನ ಕಮೆಂಟ್ಸಲ್ಲಿ ಹಾಕಿ, ಓಕೆನಾ? ನಾನು ಫ್ರೀ ಆಗಿದ್ದಾಗ ನಾನೇ ಕಾಲ್ ಮಾಡಿ ಮಾತಾಡ್ತೀನಿ, ಓಕೆನಾ? ಇನ್ನು ಸಾಯಂಕಾಲ 7 ಗಂಟೆಗೆ ಫೇಸ್ಬುಕ್ ಲೈವಲ್ಲಿ ಸಿಗೋಣ ಅಂತ ಸ್ನೇಹಿತರೆ. ನಮ್ಮ ಫೇಸ್ಬುಕ್ ಪೇಜ್ ಲಿಂಕ್ನ ಇದೇ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡ್ಕೊಳ್ಳಿ. ಸಾಯಂಕಾಲ 7 ಗಂಟೆಗೆ ನೀವು ಕೂಡ ಲೈವಲ್ಲಿ ಜಾಯಿನ್ ಆಗಿ ಅಂತ ಹೇಳ್ತೀನಿ. ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು.